ಹೆಸರು ಕೊಡ್ತಾ ಸೇರ್ಕೊಂಡಿರ್ತಾನೆ. ಇಷ್ಟು ಮಾಡಿದರೂ ಸಾಕು, ಕೆಲವೊಂದು ಮನೆಯಲ್ಲಿ ಆ ತಂದೆ ತಾಯಿಗೆ ಅಷ್ಟು ನೆಮ್ಮದಿ ಇರ್ತದೆ, ಸಂತೋಷ ಇರ್ತದೆ ಮಕ್ಕಳ ಬಗ್ಗೆ. ಎಷ್ಟು ನಾವು ಮಾಡಿದ್ರು ನಮ್ಮ ಮನೆಯಲ್ಲೆಲ್ಲ ಕೇಳುವವರೇ ಇಲ್ಲ ನನ್ನ. ಹೌದು ಹೌದು, ನಾನು ತಂದೆಯಲ್ಲಿ ಹೋಗಿ ನವಿಸಿಕೊಂಡೆ. ಕೇಳಿದ್ರೆ ನಮ್ಮ ಅಪ್ಪನಿಗೆ ಬಾಯಲ್ಲಿ ಮಾತಾಡುವುದನ್ನು ಬರುವುದಿಲ್ಲ ಸ್ವಾಮಿ, ಬಾಯಲ್ಲಿ ಮಾತೇ ಬರುವುದಿಲ್ಲ ನನ್ನ ಅಪ್ಪನಿಗೆ. ನನ್ನ ಅಪ್ಪನ ಮಾತೆಲ್ಲ ಕಾಲ ಹೌದಪ್ಪ ನಮ್ಮಿಸಿಕೊಂಡರೆ ಅಂತ ಬಾಧಿಸ್ ನನಗೆ. ಏನು ಅಂತ ಯೋಚನೆ ಮಾಡುವುದು, ಹಾಗಂತ ತಪ್ಪನ್ನು ನಾನು ಏನು ಮಾಡಿದ್ದೇನೆ? ಸಂಸ್ಕಾರ ಬೀಳಿದನೋ ಅಥವಾ ಇನ್ನೇನಾದ್ರೂ ಕೆಟ್ಟ ಸಂತಾನವ ನಾನು ಹಾಗೆ ಯೋಚನೆ ಮಾಡಿದರೆ ನಾನೊಂದು ವೇಳೆ ಬೇಡಲ್ಲ ಅಂತ ಆಗಿದ್ದರೆ ಶಿಶು ಇರುವಾಗ ತಂದನ್ನು ಹಾಕಿ ಒಂದು ಬಿಸಿಬಿಡಬಹುದಿತ್ತು. ಹಾಗು ಮಾಡದೆ ಬದುಕಿರುವ ನನ್ನನ್ನು ಹೀಗೆ ನರಳಿಸುವುದು ಯಾಕೆ ಬೇಕು ನನ್ನ ಅಪ್ಪನಿಗೆ ಅಂತ ಕೇಳ್ತಾರೆ. ಅಪ್ಪನ ಕಥೆ ಅಂತ ಆಯ್ತು, ಹೋಗಲಿ. ಇನ್ನು ಅಮ್ಮ ಇದ್ದಾಳಲ್ಲ, ಜಗತ್ತಿನಲ್ಲಿ ಮಾತನ್ನುಂಟು. ಎಲ್ಲಿಯಾದರೂ ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದ್ರೆ ಕೆಟ್ಟ ತಾಯಂದಿರು ಇರುವುದಿಲ್ಲ. ಕುಪುತ್ರ ಜಾರಿಯಿಂದ ಕೊಚಿದಪ್ಪಿ ಕುಮಾತಾನ ಭವತಿ ಎಂಬುದಾಗಿ ಹೇಳಿದ್ದಾರೆ. ಕೆಟ್ಟ ತಾಯಿಯಂದಿಗೂ ಇರುವುದಿಲ್ಲ ಎಂಬ ಮಾತನ್ನು ಕೇಳಿದವರಿದ್ದೇವೆ. ಆದ್ರೆ ನಮ್ಮ ಮನೆಯಲ್ಲಿ ನೋಡಿ, ಆ ಮಾತನ್ನ ಸುಳ್ಳು ಮಾಡಿಬಿಟ್ಟು ಮಹತಾಯಿ. ಯಾಕೆ ಅಮ್ಮ ಅಂತ ಬಾಯಿ ತುಂಬ ಕರೆದು ಹೋಗಿ ಒಪ್ಪಿಕೊಳ್ಳೋದಕ್ಕೆ ಹೋದ್ರೆ ಮುಖವನ್ನು ಬದಿ ಹಾಕುವಳು ನನ್ನ ಅಮ್ಮ, ನನ್ನ ಕಡೆಗೂ ನೋಡುವುದಿಲ್ಲ. ಕೂಡಿಕೊಳ್ಳುವವಳು ಹಾಗಾದ್ರೆ ನನ್ನ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಹಾಗಂತ ನನ್ನ ಇಟ್ಟು ತೃಪ್ತೀಕರಿಸ್ತಾರೆ ಅಂತಾದ್ರೆ ನನ್ನಲ್ಲಿ ಏನಾದ್ರೂ ಕೊರತೆ ಉಂಟಾ? ಕೊರತೆ ಇರುವುದನ್ನು ಸಾಧ್ಯ